ಈಗ ಜೋರ್ಡಾನ್ ಅಂದರೆ ಅಮೇರಿಕದ ಒಬ್ಬ ಬ್ಯಾಸ್ಕೆಟ್ಬಾಲ್ ಪ್ಲೇಯರ್, ಏನೋ ಅನ್ಪುರ್ತಿ ಹೆಸರು ಮೈಕೆಲ್ ಜೋರ್ಡಾನ್ ಅಂತ. ಸೊ ಅವನು ತುಂಬ ಕೆಡಮಟ್ಟದಿಂದ ಇಡೀ ಜಗತ್ತನ್ನೇ ತನ್ನ ಕಡೆ ತಿರುಗಿಸ್ಕೊಂಡಂಥ ಬ್ಯಾಸ್ಕೆಟ್ಬಾಲ್ ಪ್ಲೇಯರ್. ಅವನೊಂದು ಸ್ಲಮ್ಮಿಂದ ಬಂದಂತ ಆ ಒಂದು ಅವನ ಜೀವನದ ಪ್ರಯಾಣ ಏನಿದೆ ಅದನ್ನು ಇನ್ಸ್ಪೈರ್ ಆಗಿ ತಗೊಂಡು ಇಲ್ಲಿನ ನೇಟಿವಿಟಿಗೆ ಒಂದು ಕಥೆಯನ್ನು ಹೆಣ್ದಿದ್ರೆ ಅದೇ ಜೋರ್ಡಾನ್. ತುಂಬ ಚೆನ್ನಾಗಿದೆ. ಇಲ್ಲಿ ಜೋರ್ಡಾನ್ ಪಾತ್ರ ಯಾವ ಸರ್ ಮಾಡ್ತೀರ ಇಲ್ಲಿದೆ ನೋಡಿ ಪಾತ್ರದ ಬಗ್ಗೆ. ನನ್ನ ಹೆಸರು ಜೋರ್ಡಾನ್ ಅಲ್ಲ, ಮೈಕಲ್. ಅವ್ರ ಹೆಸರು ಮೈಕಲ್ ಜೋರ್ಡಾನ್ ಅಂತ. ನಾನು ಅದರಲ್ಲಿ ಮೈಕಲ್ ಪಾತ್ರ ನಮ್ಮ ತಂದೆಗೆ ಆ್ಯಕ್ಟರ್ ಮಾಡ್ತಾರೆ ಜೋಸೆಫ್ ಸರ್ ಅಂತ. ಸಂಪರ್ ಸರ್ ಆ್ಯಕ್ಚುಲಿ ಜೋಸೆಫ್ ಸರ್ ಅಂತ ನನ್ನ ತಂದೆಗೆ ಆ್ಯಕ್ಟರ್ ಮಾಡ್ತಾ ಇದ್ದಾರೆ. ನಾನು ಇದುವರೆಗೂ ಮಾಡ್ಕೊಂಬಂದಿರೋಂಥ ಸಿನಿಮಾಗಳಲ್ಲಿ ಇದು ತುಂಬ ವಿಭಿನ್ನವಾಗಿದೆ. ಅಂದರೆ ನಾನು ಎಲ್ಲರೂ ನನ್ನ ಕಾಮಿಡಿನೇ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದಾರೆ. ಡೈರೆಕ್ಟ್ರು ಇದರಲ್ಲಿ ನನ್ನ ವಿಭಿನ್ನವಾಗಿ ತೋರಿಸಿದ್ದಾರೆ. ಇದರಲ್ಲಿ ಕಾಮಿಡಿ ಮಾಡಿಲ್ಲ, ನಾನು ತುಂಬ ಸೀರಿಯಸ್ ಆಗಿ ಒಂದು ಪಾತ್ರ ನಮ್ಮ ನಿಭಾಯಿಸಿದ್ದೀನಿ ಅಂತ ಇಷ್ಟಪಡ್ತೀನಿ. ಅಂದರೆ ಈ ಚಿತ್ರದಲ್ಲಿ ಜೋರ್ಡಾನ್ ಯಾರು? ಜೋರ್ಡಾನ್ ಅಲ್ಲ, ಮೈಕಲ್. ಮೈಕಲ್ ಜೋರ್ಡಾನ್ ಅವರ ಪೂರ್ತಿ ನಾನೇ ಮೈಕಲ್. ಯಾವ ಥರ ಇರುತ್ತೆ ನಿಮ್ಮ ಪಾತ್ರದಲ್ಲಿ? ತುಂಬ ಸೀರಿಯಸ್ ಆಗಿ ನಡ್ಕೊಂಡು ಹೋಗುತ್ತೆ, ಮತ್ತು ಮಧ್ಯ ಮಧ್ಯ ಚೂರು ಚೂರು ತಮಾಷೆನೂ ಇರುತ್ತೆ. ತಂದೆ ಮಗನ ಮೇನ್ ಕತೆ ಇಟ್ಕೊಂಡು ಹೆಣ್ತಿರತಕ್ಕಂಥ ಸಿನಿಮಾ ಇದು. ಸರಿ, ಈ ಜೋರ್ಡಾನ್ ಚಿತ್ರ ಶುರುವಾಗಿದ್ದು ಎಲ್ಲಿಂದ? ಜೋರ್ಡಾನ್ ಪ್ರಾರಂಭ ಆಗಿದ್ದು ಸುಮಾರು ಒಂದು 5-6 ವರ್ಷಗಳ ಹಿಂದೆ ಇದು ಶೂಟಿಂಗ್ ಆಗಿತ್ತು. ಕಾರಣಾಂತರಗಳಿಂದ ಅದು ರಿಲೀಸ್ ಮಾಡಿರಲಿಲ್ಲ. ಆದರೆ ಒಂದೇನು ಅಂದರೆ ಈ ಸಿನಿಮಾದ ಸ್ಪೆಷಾಲಿಟಿ ಇನ್ನು 5 ವರ್ಷ ಅಲ್ಲ, ಇನ್ನು 10 ವರ್ಷ ಬಿಟ್ಕೊಂಡು ರಿಲೀಸ್ ಮಾಡಿದ್ರು ರಿಲೆವೆಂಟ್ ಆಗುವಂಥ ಕತೆ. ಯಾಕೆಂದರೆ ಎಲ್ಲ ಪೇರೆಂಟ್ಗಳು ಪೋಷಕರು ಈ ಸಿನಿಮಾನ ನೋಡಬೇಕಾಗುತ್ತೆ. ಯಾಕೆ ಅಂತಂದರೆ ಸಾಮಾನ್ಯವಾಗಿ ನಾವು ಏನು ಮಾಡ್ತೀವಿ, ಮಕ್ಕಳುಗಳಿಗೆ ಆ ಸಹಜವಾದ ಬೆಳವಣಿಗೆಗೆ ನಾವು ಬಿಟ್ಕೊಡೋದಿಲ್ಲ. ಸೊ ನಾವು ಏರ್ತಾ ಹೋಗ್ತೀವಿ, ಪ್ರತಿಯೊಂದನ್ನು ಕೂಡ ಏರ್ತಾ ಹೋಗ್ತೀವಿ, ಮತ್ತು ಅವ್ರಿಗೆ ಕಂಡೀಷನ್ ಆಗ್ತಾ ಹೋಗ್ತೀವಿ. ಈ ಕಂಡೀಷನ್ ಹಾಕೋದ್ರಿಂದ ಏನಾಗುತ್ತೆ ಅಂತಂದರೆ ಮಕ್ಕಳು ತನ್ನ ಒಳಗಡೆ ಏನೋ ಒಂದು ಇದೆಯಲ್ಲ ಬೆಳವಣಿಗೆ ಅಂತದ್ದು, ಮಾನಸಿಕವಾದ ಬೆಳವಣಿಗೆ ಮತ್ತು ಅವರೇ ಆದ ಒಂದು ಜಗತ್ತನ್ನು ಕಟ್ಕೊಳ್ಳೋದಿದೆಯಲ್ಲ, ಅದಕ್ಕೆ ಬಿಡೋದೇ ಇಲ್ಲ. ಸೊ ಇಲ್ಲೂ ಕೂಡ ಆ ಥರದ್ದು ಏನೋ ನಡೆಯುತ್ತೆ. ಹಾಗಾಗಿ ಇದು ಎಲ್ಲ ಕಾಲಕ್ಕೂ ರಿಲೆವೆಂಟ್ ಆಗುತ್ತೆ. ನೀವು ಆವಾಗಲೇ ನಮಗೆ ಇದು ಚಿತ್ರದ ಒಂದು ಇದು ಸಣ್ಣ ತೋರಿಸಿದ್ರಿ, ತಂದೆ ಮಗನಿಗೆ ಕೊಡೋ ಕಷ್ಟ ಆಗಿರಲಿ, ಏನು ಕೋರ್ಸೆಬಲ್ ಇದೆಯೋ ಕೆಲಸ ಮಾಡು, ಇದನ್ನು ಮಾರಾಟ ಮಾಡ್ಕೊಂಬ, ಈ ಥರ ಅದ್ರ ಬಗ್ಗೆ ಏನು ಹೇಳ್ತೀರ? ಈಗ ನೋಡಿ, ನಿಮ್ಮ ಮಕ್ಕಳಿಗೆ ಈ ರೀತಿಯ ಕಂಡೀಷನ್ ಹಾಕೋದು ಬಡವರಲ್ಲಿ ಮಾತ್ರ ಅಲ್ಲ, ಎಲ್ಲ ವರ್ಗದ ಪೇರೆಂಟ್ಗಳು ಅವ್ರ ಮಕ್ಕಳನ್ನ ಒಂದು ಬೌಡ್ರಿ ಹಾಕಿ ಬಿಡ್ತಾರೆ. ಅವ್ರನ್ನ ಬೆಳೆಸ್ಬೇಕಾದ್ರೆ ಏನು ಅಂತಂದರೆ ಮಾಡೋದಾಗ ಇನ್ನೊಬ್ಬರನ್ನ ಹೇಳ್ತಾ ಇರ್ತಾರೆ ಅಥವಾ ಕಂಪೇರ್ ಮಾಡ್ತಿರ್ತಾರೆ. ಆಮೇಲೆ ಇನ್ಯಾವುದೋ ಮಕ್ಕಳ ಜೊತೆ ಮಾರ್ಕ್ಸ್ ಜಾಸ್ತಿ ತಗೊಂಡಿರೋ ಮಕ್ಕಳ ಜೊತೆ ಕಂಪೇರ್ ಮಾಡ್ತಾರೆ, ಅವನು ಅಷ್ಟು ಮಾರ್ಕ್ಸ್ ತಗೊಂಡ, ಅವನು ಆ ಕೆಲಸ ಮಾಡ್ತಾನೆ, ಅವನು ಇಷ್ಟು ಸಂಪಾದನೆ ಮಾಡ್ತಾನೆ, ಅವನು ಹಂಗೆ ಸಂಪಾದನೆ ಮಾಡ್ದ, ಅವನು ಅಷ್ಟು ಸಾಧನೆ ಮಾಡ್ದೆ, ಇವನು ಡ್ಯಾನ್ಸ್ ಮಾಡ್ತಾನೆ, ಇವನು ಹಾಡು ಆಡ್ತಾನೆ ಅಂದರೆ ಅವನು ಒಳಗಡೆ ಏನಿದೆ ನಿಜವಾದ ಪೊಟೆನ್ಷಿಯಲ್ಲು, ಅವನ ಒಳಗಡೆ ಏನು ಎನರ್ಜಿ ಇದೆ. ಸೊ ಅದನ್ನ ಗಮನಿಸೋದೇ ಇಲ್ಲ ಅಂದರೆ ಪೇರೆಂಟ್ಸ್ ಯಾವಾಗಲೂ ತಮ್ಮ ಮಕ್ಕಳನ್ನ ಬೇರೆಯವರ ಮಕ್ಕಳ ಮುಖಾಂತರ ನೋಡ್ತಾ ಇರ್ತಾರೆ. ಸೊ ಅದನ್ನು ಈ ಸಿನಿಮಾದಲ್ಲಿ ತೋರಿಸಿದ್ದೀವಿ.